See guys, income tax 1, 5th semester will be coming, okay? Incidence of tax, residential status, incidence of tax in chapter. Now, 2018 are already one question paper, le, one summary, 14 marks, okay? Uvato, inno one question maana, ado 2017 question paper, le, question number 11 for 14 marks, ke, okay? Na? Here is the question, orna. First question, orna. Mr. Krishna furnishes the following particulars of his income. Earned during the previous year 16-17 anta ide adanna yavalli markobeku 19-20 anta markobeku yakandre namma previous year yavdu 19-20 so first point en helutte andre profits from business in Chennai anta ide see profits from business in Chennai Chennai alli idepa India so Chennai India nalli irodrinda any income earned in India is taxable in all the three cases. Correct. Hagadre illi ivanna first point en anta baribodu andre profits from Chennai profits from business in Chennai estappa amount 50,000 rupees ಮೂರು ಕಡೆನೂ ಟ್ಯಾಕ್ಸಬಲ್ ಆಗುತ್ತೆ ಕರೆಕ್ಟಾ ಯಾಕೆ ಅಂದ್ರೆ ಇನ್ಕಮ್ ಆನ್ ಮಾಡೋದಲ್ಲಿ ಚೆನ್ನೈನಲ್ಲಿ ಇಂಡಿಯಾದಲ್ಲಿ ಆಗಿರೋದ್ರಿಂದ ಈಗ ಎರಡನೇ ಪಾಯಿಂಟ್ ನೋಡೋಣ ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಇನ್ಕಮ್ ಇನ್ ಸಿಲೋನ್ 1,90,000 ಅಂತ ಇದೆ ಈಗ ಸಿಲೋನ್ ಅಂದ್ರೆ ಎಲ್ಲಿ ಯಾವ್ದು ಯಾವ ದೇಶ ಸಿಲೋನ್ ಅಂದ್ರೆ ಸಿಲೋನ್ ಅಂದ್ರೆ ಯಾವ ದೇಶ ಶ್ರೀಲಂಕಾ ಶ್ರೀಲಂಕಾದ ಹಳೆ ಹೆಸರು ಬಂದು ಸಿಲೋನ್ ಅಂತ ಹೇಳಿ ಅರ್ಥ ಆಗ್ತಿದ್ಯಾ ಮುಂಚೆ ರೇಡಿಯೋದಲ್ಲಿ ಬರೋದು ಏನಂತ ಬ್ರಾಡ್ಕಾಸ್ಟಿಂಗ್ ಫ್ರಮ್ ಸಿಲೋನ್ ಅಂತ ಬರೋದು ಸಿಲೋನ್ ಈಸ್ ನಥಿಂಗ್ ಬಟ್ ಶ್ರೀಲಂಕಾ ಸೊ ಈಗ ಅಗ್ರಿಕಲ್ಚರ್ ಇನ್ಕಮ್ ಇಂಡಿಯಾನಲ್ಲಾದ್ರೆ ಏನ್ ಮಾಡ್ತಾ ಇದ್ವಿ ಎಕ್ಸೆಪ್ಟ್ ಮಾಡ್ತಾ ಇದ್ವಿ ಆದ್ರೆ ಇಲ್ಲಿ ಅಗ್ರಿಕಲ್ಚರ್ ಇನ್ಕಮ್ ಎಲ್ಲಿರೋದು ಶ್ರೀಲಂಕಾ ಅಲ್ಲಿ ಅಂದ್ರೆ ಸಿಲೋನ್ ಅಲ್ಲಿ ನಮ್ ದೇಶದಲ್ಲ ಆದ್ರೆ ಇನ್ಕಮ್ ಆನ್ ಮಾಡಿರೋದು ಶ್ರೀಲಂಕಾ ಅಲ್ಲಿ ಅಂತ ಗೊತ್ತು ಸಿಲೋನ್ ಅಲ್ಲಿ ಅಂತ ಗೊತ್ತು ರಿಸೀವ್ ಮಾಡಿರೋದು ಇಂಡಿಯಾ ಕೊಟ್ಟಿದ್ದಾರ ಕೊಟ್ಟಿಲ್ಲ ಕೊಟ್ಟಿಲ್ಲ ಅಂದ್ರೆ ಅರ್ಥ ಏನು ಅರ್ನ್ ಮಾಡಿರೋದು ರಿಸೀವ್ ಮಾಡಿರೋದು ಎಲ್ಲ ಶ್ರೀಲಂಕದಲ್ಲೇ ಅದಕ್ಕೆ ಫಸ್ಟ್ ಕೇಸ್ ಅಲ್ಲಿ ಮಾತ್ರ ಟ್ಯಾಕ್ಸ್ ಮಾಡ್ತೀವಿ ಅರ್ಥ ಆಗ್ತಿದ್ಯಾ ಸೊ ಅಗ್ರಿ ಇನ್ಕಮ್ ಇನ್ ಸಿಲೋನ್ ಅಮೌಂಟ್ ಎಷ್ಟಪ್ಪ 1,90,000 ರುಪೀಸ್ ಫಸ್ಟ್ ಕೇಸ್ ಅಲ್ಲಿ ಮಾತ್ರ ಟ್ಯಾಕ್ಸ್ ಮಾಡ್ತೀವಿ ನೆಕ್ಸ್ಟ್ ಪಾಯಿಂಟ್ Income from property in Mexico received there. See, Mexico is nothing but America kade iruttakanthu. Hauda? So, earn madrodalle Mexico. Receive madrodalle Mexico. Agar eshtu kade tax martivi? One kade tax martivi. Enge silver alle en madtu hage. Hauda? So, hagadre income from property income from property in Mexico amount 2 lakh rupees first column al matra tax martivi in eradu column alu dash anta hartivi next interest on Singapore development bonds 1,50,000 anta ide bracket alli 1/3 received in India anta ide adanu odbedi ik sadik tagobedi iste odi nona ಇಂಟ್ರೆಸ್ಟ್ ಆನ್ ಸಿಂಗಪುರ್ ಡೆವಲಪ್ಮೆಂಟ್ ಬಾಂಡ್ಸ್ 1,50,000 ಅಷ್ಟೇ ಇತ್ತು ಏನ್ ಮಾಡ್ತಿದ್ರಿ ಫಸ್ಟ್ ಕೇಸ್ ಮಾತ್ರ ಟ್ಯಾಕ್ಸ್ ಮಾಡ್ತೀವಿ ಕರೆಕ್ಟ್ ಸೊ ಅದನ್ನೇ ಇಲ್ಲಿ ಬರೀರಿ ಹೇಳ್ತೀವಿ ಇಂಟ್ರೆಸ್ಟ್ ಆನ್ ಸಿಂಗಪುರ್ ಡೆವಲಪ್ಮೆಂಟ್ ಬಾಂಡ್ಸ್ ಎಷ್ಟ್ ಅಮೌಂಟ್ ಅದು 1,50,000 ಇನ್ ಎರಡ್ ಕಡೆ ಟ್ಯಾಕ್ಸ್ ಆಗ್ತಾ ಇರ್ತೀವಿ ಕರೆಕ್ಟ್ ಯಾವಾಗ ಸಪೋಸ್ ಒಂದು ಬ್ರಾಕೆಟ್ ಅಲ್ಲಿ 1/3 ರಿಸೀವ್ಡ್ ಇನ್ ಇಂಡಿಯಾ ಅಂತ ಕೊಟ್ಟಿರ್ಲಿಲ್ಲ ಆದ್ರೆ ಕೊಟ್ಟೋನಲ್ವಾ 1.5 ಲಕ್ಷದಲ್ಲಿ 1,50,000 ಅಲ್ಲಿ 1/3 ರಿಸೀವ್ಡ್ ಇನ್ ಇಂಡಿಯಾ ಅಂತ ಹೇಳಿದ್ರೆ 50,000 ರುಪೀಸ್ ಇನ್ನು ಬಾಕಿ ಎರಡು ಕೇಸ್ ಕೂಡ ಏನಾಗುತ್ತೆ ಟ್ಯಾಕ್ಸಬಲ್ ಆಗುತ್ತೆ ಕರೆಕ್ಟ್ ಎಸ್ ಆರ್ ನೋ 1/3 ಅಂತ ಕೊಟ್ಟಿರ್ಲಿಲ್ಲ ಅಂದ್ರೆ ಒಂದೇ ಕಡೆ ಟ್ಯಾಕ್ಸ್ ಕೇಸ್ ಆಗುತ್ತೆ ಓಕೆನಾ ವೆರಿ ಗುಡ್ ಪಾಯಿಂಟ್ ನೆಕ್ಸ್ಟ್ ನೋಡೋಣ ಇನ್ಕಮ್ ಫ್ರಮ್ ಬಿಸ್ನೆಸ್ ಇನ್ ಕುವೈತ್ ಕಂಟ್ರೋಲ್ಡ್ ಫ್ರಮ್ ಮುಂಬೈ 85,000 ಅಷ್ಟೇ ಕೊಟ್ಟಿದ್ದಾರೆ ಅಂತ ಇಟ್ಕೊಡಿ ನೋಡಿ ಎನಿ ಇನ್ಕಮ್ ಫ್ರಮ್ ಔಟ್ ಸೈಡ್ ಇಂಡಿಯಾ ಅರ್ನ್ ರಿಸೀವ್ಡ್ ಔಟ್ ಸೈಡ್ ಇಂಡಿಯಾ ಕಂಟ್ರೋಲ್ಡ್ ಇನ್ ಇಂಡಿಯಾ ಅಂತ ಕೇಳಿದ್ರೆ ಫಸ್ಟ್ 2 ಕೇಸಸ್ ಅಲ್ಲಿ ಮಾಡ್ತಾ ಇದ್ವಿ ಕರೆಕ್ಟ್ ಕಂಟ್ರೋಲ್ಡ್ ಇನ್ ಇಂಡಿಯಾ ಅಂತ ಹೊರಡಿದ್ರೆ ಎಷ್ಟು ಕೇಸಲ್ಲಿ ಫಸ್ಟ್ 2 ಕೇಸಸ್ ಅಲ್ಲಿ
ಫಸ್ಟ್ ಟೂ ಕೇಸಸ್ ಅಲ್ಲಿ ಹೌದಾ ಅದನ್ನೇ ಬರೆಯೋಣ ಓಕೆನಾ ಇಂಟ್ರೆಸ್ಟ್ ಆಫ್ ಇನ್ಕಮ್ ಅದು ಸೊ ಇನ್ಕಮ್ ಫ್ರಮ್ ಕುವೈತ್ ಕಂಟ್ರೋಲ್ಡ್ ಇನ್ ಇಂಡಿಯಾ ಇನ್ ಇಂಡಿಯಾ ಕರೆಕ್ಟ್ ಏನಪ್ಪ ಎಷ್ಟಪ್ಪ ಅಮೌಂಟ್ ಅದು 85,000 ಫಸ್ಟ್ ಟೂ ಕೇಸಸ್ ಅಲ್ಲಿ ಹಾಕ್ತೀವಿ ಕರೆಕ್ಟಾ ಈಗ ಥರ್ಡ್ ಕೇಸ್ ಅಲ್ಲಿ ಡ್ಯಾಶ್ ಹಾಕ್ತಿದ್ವಿ ಏನು ಕೊಟ್ಟಿರ್ಲಿಲ್ಲ ಅಂದ್ರೆ ಅದು ಏನ್ ಕೊಟ್ಟವರಲ್ಲಿ 35,000 ರುಪೀಸ್ ರಿಸೀವ್ಡ್ ಇನ್ ಇಂಡಿಯಾ ಅಂತ ಹೇಳಿದ್ರಿ ಈವನ್ ವಿತ್ ಟ್ಯಾಕ್ಸ್ ಇಂದ ಥರ್ಡ್ ಕಾಲಮ್ ಬಟ್ ಅಮೌಂಟ್ ಎಷ್ಟಿದೆ 35,000 ಮಾತ್ರ ಟ್ಯಾಕ್ಸ್ ಮಾಡ್ತೀವಿ ನೆಕ್ಸ್ಟ್ ಡಿವಿಡೆಂಡ್ ಫ್ರಮ್ ಡೊಮೆಸ್ಟಿಕ್ ಕಂಪನಿ ಅಂತ ಹೇಳಿದೆ ನೋಡಿ ಎನಿ ಡಿವಿಡೆಂಡ್ಸ್ ಫ್ರಮ್ ಇಂಡಿಯನ್ ಕಂಪನಿ ಎಕ್ಸೆಂಪ್ಟೆ ವೆರಿ ಗುಡ್ ಕರೆಕ್ಟ್ ಡೊಮೆಸ್ಟಿಕ್ ಕಂಪನಿ ಈಸ್ ಎಕ್ಸೆಂಪ್ಟೆ ಕ್ಲಿಯರ್ ಅದೇ ಡಿವಿಡೆಂಡ್ ಫ್ರಮ್ ಫಾರಿನ್ ಕಂಪನಿ ಅಂತ ಕೊಟ್ರೆ ಟ್ಯಾಕ್ಸಬಲ್ ಅದೇ ಡಿವಿಡೆಂಡ್ ಫ್ರಮ್ ಕೋಆಪರೇಟಿವ್ ಸೊಸೈಟಿ ಅಂತ ಕೊಟ್ರೆ ಟ್ಯಾಕ್ಸ್ ಮಾಡ್ತೀವಿ ಇಂಡಿಯನ್ ಕಂಪನಿ ಅಂತ ಕೊಟ್ಟಿದ್ರೆ ಮಾತ್ರ ಎಕ್ಸೆಂಪ್ಟ್ ಮಾಡ್ತೀವಿ ಬಾಕಿ ಏನೇ ಕೊಟ್ಟಿದ್ರು ಟ್ಯಾಕ್ಸ್ ಮಾಡ್ತೀವಿ ಕ್ಲಿಯರ್ ವೆರಿ ಗುಡ್ ನೆಕ್ಸ್ಟ್ ಪ್ರಾಫಿಟ್ ಆನ್ ಸೇಲ್ ಆಫ್ ಬಿಲ್ಡಿಂಗ್ ಇನ್ ಬ್ಯಾಂಗ್ಳೂರ್ ಮುಂದಕ್ಕೆ ಹೋಗ್ತೀರಾ ಮುಂದಕ್ಕೆ ಹೋದ ಅವಶ್ಯಕತೆ ಇಲ್ಲ ಬ್ಯಾಂಗ್ಳೂರ್ ಎಲ್ಲಿದೆ ಇಂಡಿಯಾನಲ್ಲಿದೆ ಸೊ ಪ್ರಾಫಿಟ್ಸ್ ಫ್ರಮ್ ಬಿಸ್ನೆಸ್ ಇನ್ ಬ್ಯಾಂಗ್ಳೂರ್ ಪ್ರಾಫಿಟ್ಸ್ ಫ್ರಮ್ ಬಿಸ್ನೆಸ್ ಇನ್ ಬ್ಯಾಂಗ್ಳೂರ್ ಎಷ್ಟು ಅಮೌಂಟ್ 75,000 ಕರೆಕ್ಟಾ ಅವನು ನೇಪಾಳ ಅಲ್ಲಾದ್ರೂ ರಿಸೀವ್ ಮಾಡ್ಕೊಳ್ಳಿ ಪುನ್ನೂರಲ್ಲಾದ್ರೂ ಮಾಡ್ಕೊಳ್ಳಿ ಕರೆಕ್ಟಾ ಎಸ್ ಸರ್ ಎಲ್ಲಾದ್ರೂ ಮಾಡ್ಕೊಳ್ಳಿ ಒಟ್ಟಿನಲ್ಲಿ ಅರ್ನ್ ಮಾಡೋದಲ್ಲಿ ಬ್ಯಾಂಗ್ಳೂರಲ್ಲಿ ಇಂಡಿಯಾದಲ್ಲಿ ನೆಕ್ಸ್ಟ್ ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಇನ್ ಪಂಜಾಬ್ ಎಕ್ಸೆಂಪ್ಟ್ ಯಾಕೆ ಪಂಜಾಬ್ ಇಂಡಿಯಾದಲ್ಲಿ ಅಗ್ರಿಕಲ್ಚರ್ ಇನ್ಕಮ್ ಇನ್ ಪಂಜಾಬ್ ಎಸ್ಸಪ್ಪ ಎಕ್ಸೆಂಪ್ಟ್ ಅರ್ಥ ಆಗ್ತಾ ಇದೆ ನಿಮಗೆಲ್ಲ ವೆರಿ ಗುಡ್ ಗೋಯಿಂಗ್ ನೆಕ್ಸ್ಟ್ ಪ್ರಾಫಿಟ್ ಫ್ರಮ್ ಆನ್ ಸೇಲ್ ಆಫ್ ಪ್ಲಾಂಟ್ ಅಟ್ ಲಂಡನ್ 50,000 ಬ್ರಾಕೆಟ್ ಅಲ್ಲಿ ಆಮೇಲೆ ಹೋದಾಣ ಬರೀ ಅಷ್ಟೇ ಕೊಟ್ಟಿದ್ರು ಪ್ರಾಫಿಟ್ ಫ್ರಮ್ ಸೇಲ್ ಆಫ್ ಲ್ಯಾಂಡ್ ಅಟ್ ಲಂಡನ್ ಪ್ಲಾಂಟ್ ಅಂತ ಹೇಳಿದ್ರು ಲಂಡನ್ ಅಲ್ಲಿ ಆನ್ ಮಾಡಿದ್ದೇನೆ ರಿಸೀವ್ ಮಾಡೋದು ಲಂಡನ್ ಅಲ್ಲ ಅಂದ್ರೆ ಎಷ್ಟು ಕೇಸ್ ಅಲ್ಲಿ ಟ್ಯಾಕ್ಸ್ ಮಾಡ್ತೀವಿ ಫಸ್ಟ್ ಲೇ ಫಸ್ಟ್ ಬರೀ ನಿಲ್ಸಪ್ಪ ಈಗ ಒಂದು ಪ್ಲಾಂಟ್ ಇದೆ ಲಂಡನ್ ಅಲ್ಲಿ ನೀನು ಮಾರಿದ್ಯಾ ಅದರಲ್ಲಿ ಪ್ರಾಫಿಟ್ ಬಂದಿದೆ ಎಷ್ಟು 50,000 ಪ್ರಾಫಿಟ್ ಬಂದಿದೆ ಓಕೆನಾ ಇನ್ಕಮ್ ಅಲ್ವಾ ಅದು ಎಲ್ಲ ಅರ್ನ್ ಮಾಡೋದು ಲಂಡನ್ ಎಲ್ಲಿ ರಿಸೀವ್ ಮಾಡಿರೋದು ಲಂಡನ್ ರಿಸೀವ್ ಅಂತ ಇಂಡಿಯನ್ ಅಲ್ಲಿ ಹೇಳಿದಾರ ಇಲ್ಲ ಸರ್ ಆ ಬ್ರಾಕೆಟ್ ಅಲ್ಲಿ ಆಮೇಲೆ ಹೋದಣ ಹೇಳಿದಾರ ಇಲ್ಲ ಹಾಗಾದ್ರೆ ಫಸ್ಟ್ ಕೇಸ್ ತಾನೇ ಮಾಡ್ತೀವಿ ಪ್ರಾಫಿಟ್ಸ್ ಫ್ರಮ್ ಸೇಲ್ ಆಫ್ ಲಂಡನ್ ಪ್ರಾಫಿಟ್ ಫ್ರಮ್ ಸೇಲ್ ಆಫ್ ಪ್ಲಾಂಟ್ ಇನ್ ಲಂಡನ್ ಅಟ್ ಲಂಡನ್ ಅಟ್ ಲಂಡನ್ ಎಷ್ಟದು ಅಮೌಂಟ್ 50,000 ಆಮೇಲೆ ಕೇಸ್ 50% ಅಂದ್ರೆ ಎಷ್ಟು ಬರುತ್ತೆ ಸೊ ಇದರಲ್ಲಿ 50,000 50% ಅಂದ್ರೆ 25,000 ಇಂಡಿಯಾನಲ್ಲಿ ರಿಸೀವ್ ಮಾಡಿದಾರಂತೆ ಅದಕ್ಕೆ ಆ 25 ಸೆಕೆಂಡ್ ಅಂಡ್ ಥರ್ಡ್ ಕಾಲಪ್ ಹಾಕಿದೀವಿ ಇನ್ನೊಂದ್ಸರಿ ಹೇಳ್ತೀನಿ ಬಿಡ ಸಪೋಸ್ ನೀನು ಒಂದು ಪ್ಲಾಂಟ್ ಇದೆ ಲಂಡನ್ ಅಲ್ಲಿ ನಿಂದೇ ಅದು ಅಲ್ಲೇ ಸೇಲ್ ಮಾಡಬಹುದು ಪ್ರಾಫಿಟ್ ಗೆ ಅಲ್ಲೇ ರಿಸೀವ್ ಮಾಡಬಹುದು ಪ್ರಾಫಿಟ್ 50,000 ಬಂದಿದೆ ಆವಾಗ ನೀನು ಇಂಡಿಯಾನಲ್ಲಿ ಆರ್ಡಿನರಿ ರೆಸಿಡೆಂಟ್ ಆದ್ರೆ ಮಾತ್ರ ಟ್ಯಾಕ್ಸ್ ಮಾಡೋದು ಒಂದೇ ಕಡೆ ಬರೋದು ಆದ್ರೆ ಬ್ರಾಕೆಟ್ ಅಲ್ಲಿ ಏನಿದ್ದಾರೆ 50% ರಿಸೀವ್ಡ್ ಇನ್ ಇಂಡಿಯಾ ಅಂತ ಹೇಳ್ತಾ ಇದ್ದಾನೆ ಅದಕ್ಕೆ ನೀನು ನಾನ್ ರೆಸಿಡೆಂಟ್ ಆದ್ರು ಅಥವಾ ನಾಟ್ ಆರ್ಡಿನರಿ ಆದ್ರು ಎಷ್ಟು ಅಮೌಂಟ್ ಇಂಡಿಯಾನಲ್ಲಿ ರಿಸೀವ್ ಮಾಡಿದೆ ಆ ಅಮೌಂಟ್ ನ ಅರ್ಥ ಆಯ್ತಾ ನೆಕ್ಸ್ಟ್ ಪಾಯಿಂಟ್ ನೋಡೋಣ ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ ಇನ್ ನೇಪಾಳ್ ರಿಸೀವ್ಡ್ ದೇರ್ ಅಂತ ಇದೆ ನೇಪಾಳ ಇಂಡಿಯಾನಲ್ಲಿ ಇದೆಯಾ ಬೇರೆ ದೇಶನಲ್ಲಿ ಬೇರೆ ದೇಶ ಹಾಗಾದ್ರೆ ಒಂದೇ ಕಡೆ ಟ್ಯಾಕ್ಸ್ ಮಾಡಿದೆ ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ ಇನ್ ನೇಪಾಳ್ ಎಷ್ಟು 20,000 ರುಪೀಸ್ ಫಸ್ಟ್ ಕೇಸ್ ಅಲ್ಲಿ ಮಾತ್ರ ಟ್ಯಾಕ್ಸ್ ಮಾಡ್ತೀವಿ ಕರೆಕ್ಟಾ ಯಾಕೆ ಅಂದ್ರೆ ಅರ್ನ್ ಮಾಡಿರೋದು ರಿಸೀವ್ ಮಾಡಿರೋದು ಎಲ್ಲ ನೇಪಾಳ್ ಅದಕ್ಕೆ
ನೆಕ್ಸ್ಟ್ ಪ್ರಾಫಿಟ್ಸ್ ಫ್ರಮ್ ಬಿಸ್ನೆಸ್ ಇನ್ ಮೈಸೂರ್ ರಿಸೀವ್ಡ್ ಇನ್ ಮಂಡ್ಯ. ರಿಸೀವ್ ಮಾಡಿರೋದು ಅರ್ನ್ ಮಾಡಿರೋದು ಎಲ್ಲ ಆಗಿರೋದ್ರಿಂದ ಮೂರು ಕಡೆನೂ ಟ್ಯಾಕ್ಸ್ ಮಾಡ್ತೀವಿ. ಕರೆಕ್ಟಾ? ಸೊ ಪ್ರಾಫಿಟ್ಸ್ ಫ್ರಮ್ ಬಿಸ್ನೆಸ್ ಇನ್ ಇಂಡಿಯಾ ಅಂತ ಹಾಕ್ಬಿಡ್ತೀವಿ. ಓಕೆನಾ? ಪ್ರಾಫಿಟ್ಸ್ ಫ್ರಮ್ ಬಿಸ್ನೆಸ್ ಇನ್ ಇಂಡಿಯಾ ಅಂತ ಹಾಕ್ಬಿಡ್ತೀವಿ. ಓಕೆನಾ? ಎಷ್ಟದು? 25,000. ಕರೆಕ್ಟ್ ಇಲ್ವಾ? ಮೂರು ಕಡೆ ಟ್ಯಾಕ್ಸಬಲ್. ನೆಕ್ಸ್ಟ್ ಪಾಯಿಂಟ್ ಏನಿದೆ ನೋಡೋಣ. ಅದೇನು ಲಾಸ್ಟ್ ಪಾಯಿಂಟ್? ಡಿವಿಡೆಂಡ್. ಡಿವಿಡೆಂಡ್ ಫ್ರಮ್ ಯು ಕೆ ಬೇಸ್ಡ್ ಕಂಪನಿ ರಿಸೀವ್ ಇನ್ ಯು ಕೆ ಅಂತ ಹೇಳ್ತಾರೆ. ನೋಡಿ, ಎಲ್ಲ ಅರ್ನ್ ಮಾಡಿರೋದು ರಿಸೀವ್ ಮಾಡಿರೋದು ಎಲ್ಲ ಎಲ್ಲಿ? ಯು ಕೆ ನಲ್ಲಿ. ಹೌದಾ? ಎಷ್ಟು ಅಮೌಂಟ್? 27,000. ಇಂಡಿಯಾನಲ್ಲಿ ಏನಾದ್ರು ರಿಸೀವ್ ಮಾಡಿದನಾ? ಇಲ್ಲ. ಅರ್ನ್ ಮಾಡಿದನಾ? ಇಲ್ಲ. ಎಲ್ಲ ಅರ್ನ್ ಮಾಡಿರೋದು ರಿಸೀವ್ ಮಾಡಿರೋದು ಎಲ್ಲ ಯು ಕೆ ಅಲ್ಲೇ ಆಗಿರೋದ್ರಿಂದ ಅವನು ಆರ್ಡಿನರಿ ರೆಸಿಡೆಂಟ್ ಆದ್ರೆ ಮಾತ್ರ ಟ್ಯಾಕ್ಸ್ ಮಾಡ್ತೀವಿ, ಇಲ್ಲ ಅಂದ್ರೆ ನಾವು ಬೇರೆ ಕಡೆ ಟ್ಯಾಕ್ಸ್ ಮಾಡೋದಿಲ್ಲ. ಕರೆಕ್ಟಾ? ಸೊ ಡಿವಿಡೆಂಡ್ ಫ್ರಮ್ ಯು ಕೆ ಬೇಸ್ಡ್ ಡಿವಿಡೆಂಡ್ ಫ್ರಮ್ ಡೊಮೆಸ್ಟಿಕ್ ಕಂಪನಿ ಎಕ್ಸಾಂಪಲ್ ಯು ಕೆ ಕಂಪನಿ ಎಷ್ಟು? 27,000. ಸರಿನಾ? ಈಗ ಮೂರು ಕಾಲಮ್ನ ಟೋಟಲ್ ಮಾಡಿ ಬರೋದನ್ನ ಏನಂತ ಕರೆಯೋಣ? ಗ್ರಾಸ್ ಟೋಟಲ್ ಇನ್ಕಮ್ ಕರೆಯೋಣ. ಈಗ ಕ್ವಿಕ್ ಆಗಿ ಟೋಟಲ್ ಮಾಡಿ ಹೇಳಿ. ಸೊ ಟೋಟಲ್ ಎಷ್ಟು ಬಂತು? 8,47,000 ರುಪೀಸ್ ಫಸ್ಟ್ ಕಾಲಮ್ ಅಲ್ಲಿ, 2,85,000 ಸೆಕೆಂಡ್ ಕಾಲಮ್ ಅಲ್ಲಿ, 2,35,000 ಥರ್ಡ್ ಕಾಲಮ್. ಇಷ್ಟು ಮಾಡಿದ್ರೆ ನಿಮ್ಗೆ 14 marks. ನೋಡಿ, 12 ಅಡ್ಜಸ್ಟ್ಮೆಂಟ್ಸ್ ಇರುತ್ತೆ. ಒಂದೊಂದು ಅಡ್ಜಸ್ಟ್ಮೆಂಟ್ಸ್ ಕೊಟ್ಟು ಒಂದೊಂದು ಮಾರ್ಕ್ ಅಂತ ಇಟ್ಕೊಂಡು ಕೂಡ 12 marks. ಟೋಟಲ್ ಮಾಡಿದ್ರೆ ಕರೆಕ್ಟ್ ಆಗಿ 2 marks 14 marks ಬರುತ್ತೆ.